The fourth semester ACA, internal reconstruction 2020 question paper known as. The following is the state of affairs of Bharat Limited as on 31st March 2019. 10,000 equity shares in each, bank, overdraft, sundry creditors, goodwill, building, machine, stock, debtors, cash, profit and loss account, preliminary expenses. The company adopted the following scheme of internal reconstruction. Reduce the present value of the shares of rupees 5 each fully paid. ನೋಡಿ ಈಕ್ವಿಟಿ ಶೇರ್ಸ್ 10 ಇದೆ, 5 ರುಪೀಸ್ಗೆ ಇಳಿಸ್ಕೊಳ್ತಾ ಇದ್ರೆ ಇನ್ 5 ರುಪೀಸ್ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ. ದಿ ಕಂಪನಿ ಟು ಇಶ್ಯೂ 6,500 ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 5 ಈಚ್ ಫುಲ್ಲಿ ಪೇಡ್ ಅಂಡ್ ಪೇ ಆಫ್ ದ ಬ್ಯಾಂಕ್ ಓವರ್ ಡ್ರಾಫ್ಟ್. ಸಿ ಬ್ಯಾಂಕ್ ಓವರ್ ಡ್ರಾಫ್ಟ್ 15,425 ರುಪೀಸ್ ಇದೆ. ಅದಕ್ಕೆ ಇವರೇನ್ ಹೇಳ್ತಾ ಇದಾರೆ ಅಂದ್ರೆ 6,500 ಈಕ್ವಿಟಿ ಶೇರ್ಸ್ ನ 5 ರುಪೀಸ್ ಪ್ರಕಾರ ಇಶ್ಯೂ ಮಾಡಿ ಅಂತ ಹೇಳ್ತಾ ಇದಾರೆ. ಹೆಚ್ಚು ಕಡಿಮೆ 30 ಚಿಲ್ಲರೆ ಬರುತ್ತೆ, ಅದರಲ್ಲಿ ಕೊಟ್ಬಿಡಿ ಅಂತ ಹೇಳ್ತಾ ಇದಾರೆ. Sundry creditors agreed to forego 20% of their claims as a company decided to pay cash immediately for the balance. So sundry creditors 20% ಬಿಟ್ಕೊಟ್ಬಿಡ್ತೀನಿ, ಮಿಕ್ಕಿ ದುಡ್ಡು ನಮ್ಗೆ ಕೊಟ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ನೋಡಿ 15,000 20% ಅಂದ್ರೆ 3,000 ರೂಪಾಯಿ ಬಿಟ್ಕೊಡ್ತಾರೆ, ಇನ್ನು 12,000 ರೂಪಾಯಿ ದುಡ್ಡು ಇಮಿಡಿಯೇಟ್ ಆಗಿ ವಾಪಸ್ ಕೊಟ್ಬಿಡ್ಬೇಕಂತೆ. ರಿಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ ಅಮೌಂಟ್ ಎಟ್ ರುಪೀಸ್ 1,000 ಅಂತ ಹೇಳ್ತಾನೆ. ಡೈರೆಕ್ಟರ್ಸ್ ಫೌಂಡ್ ದಟ್ ದ ಮೆಷಿನರಿ ಈಸ್ ಓವರ್ ವ್ಯಾಲ್ಯೂಡ್ ಬೈ 10,000, ಅಲ್ಲಿಗೆ 10,000 ಮೆಷಿನರಿ ವ್ಯಾಲ್ಯೂನ ರಿಡ್ಯೂಸ್ ಮಾಡಬೇಕು. ದೆ ಆಲ್ಸೋ ಡಿಸೈಡೆಡ್ ಟು ರೈಟ್ ಆಫ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕಂಪ್ಲೀಟ್ಲಿ. ಇಂಟ್ಯಾಂಜಿಬಲ್ ಅಸೆಟ್ ಇರೋದೇ ಇಲ್ಲಿ ಗುಡ್ ವಿಲ್ ಒಂದೇ, ಹೌದಾ? ಸೊ ಈಗ ಈ ಕ್ವಶನ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟ್ ಜರ್ನಲ್ ಎಂಟ್ರೀಸ್ ಮಾಡಬೇಕು, ಕರೆಕ್ಟ್ ಏನಪ್ಪ? ಜರ್ನಲ್ ಎಂಟ್ರೀಸ್, ಜರ್ನಲ್ ಎಂಟ್ರೀಸ್ಗೆ ಡೇಟು, ಪರ್ಟಿಕ್ಯುಲರ್ಸ್, ಜರ್ನಲ್ ಫೋಲಿಯೋ, ಡೆಬಿಟ್ ಮತ್ತೆ ಕ್ರೆಡಿಟ್ ಇಷ್ಟೇನಪ್ಪ. ಈಗ ಫಸ್ಟ್ ಜರ್ನಲ್ ಎಂಟ್ರಿ, ಈಕ್ವಿಟಿ ಶೇರ್ಸ್ ಬಿಟ್ಕೊಡ್ತಾ ಇದ್ದಾರೆ. ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ 1 lakh, 1 lakh. 2, new equity share capital account 50,000. ಇನ್ನು ಉಳಿದಿದ್ದು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ 50,000. ನರೇಷನ್ ಏನಂತ ಬರೀತೀವಿ ಅಂದ್ರೆ ಬೀಯಿಂಗ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ರೆಡ್ಯೂಸ್ಡ್. ಎರಡನೇದು ಇಶ್ಯೂ ಮಾಡಿದಾರಂತೆ. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್ 2, ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 6,500 × 5 ರುಪೀಸ್ 32,500 ರುಪೀಸ್ ದುಡ್ಡು ಬಂದಿದೆ, ಕರೆಕ್ಟ್ ಏನಪ್ಪ? ಬಂದಿರೋ ದುಡ್ಡಲ್ಲಿ, ಹೌದಾ, ಇಲ್ಲಿ ಬೀಯಿಂಗ್ ನ್ಯೂ ಇಶ್ಯೂ ಮೇಡ್ ಅಂತ ಬರೆಯೋಣ. ನ್ಯೂ ಇಶ್ಯೂ ಮೇಡ್ ಅಂದ್ರೆ ಹೊಸ ಈಕ್ವಿಟಿ ಶೇರ್ಸ್ ನ ಇಶ್ಯೂ ಮಾಡಿರ್ತೀವಿ. ಈ ಬಂದಿರೋ ದುಡ್ಡಲ್ಲಿ ಬ್ಯಾಂಕ್ ಓವರ್ ಡ್ರಾಫ್ಟ್ ಗೆ ಕೊಡಬೇಕಂತೆ. ಬ್ಯಾಂಕ್ ಓವರ್ ಡ್ರಾಫ್ಟ್ ಅಕೌಂಟ್ ಡೆಬಿಟ್ 15,425 ಟು ಬ್ಯಾಂಕ್ ಅಕೌಂಟ್ 15,425 being BOD settled account paid ಅಥವಾ ಸೆಟಲ್. ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾನೆ, ಕ್ರೆಡಿಟ್ ಆಲ್ಸೋ 20% ಬಿಟ್ಕೊಡ್ತಾ ಇದ್ದಾರೆ, ಉಳಿದಿರೋದಕ್ಕೆ ದುಡ್ಡು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ, ಕರೆಕ್ಟ್ ಏನಪ್ಪ? ಹಾಗಾದ್ರೆ ಕ್ರೆಡಿಟ್ ಆಲ್ಸ್ ಅಕೌಂಟ್ ಡೆಬಿಟ್ 15,000. ಫಸ್ಟ್ ಕ್ರೆಡಿಟ್ ಆಲ್ಸ್ಗೆ 15,000 ಕೊಡ್ಬೇಕು, ಹೌದಾ? ರಿಸೀವರ್ ಯಾರು? ಕ್ರೆಡಿಟ್ ಆಲ್. ನಾವೇನ್ ಕೊಡ್ತಾ ಇದೀವಿ? ಬ್ಯಾಂಕ್ ಬ್ಯಾಲೆನ್ಸ್ ಕೊಡ್ತಾ ಇದ್ದೀವಿ. ಅಂದ್ರೆ 15,000 80%ಗೆ ದುಡ್ಡು ಕೊಡ್ತಾ ಇದ್ದೀವಿ, ಕರೆಕ್ಟಾ? ಎಷ್ಟಾಗುತ್ತೆ? 12,000. ಇನ್ನು ಉಳಿದಿರೋದನ್ನ ಬಿಟ್ಕೊಡ್ತಾ ಇದ್ದಾರೆ, ಕರೆಕ್ಟಾ? ಅದನ್ನ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ 15,000 × 20%.
ಯಾವಾಗ 20% ಬಿಟ್ಕೊಟ್ಟಿದ್ದಾರೆ ಅಂದ್ರೆ ಇದು 80% ಕೊಡ್ತಾ ಇದೀವಿ ಅಂತ ಅರ್ಥ, ಕರೆಕ್ಟಾ? ಸೊ ಅಲ್ಲಿಗೆ 3,000 ಬೀಯಿಂಗ್ ಕ್ರೆಡಿಟಾರ್ಸ್ ಅಕೌಂಟ್ ಸೆಟಲ್, ಕರೆಕ್ಟಾ? ಇನ್ನ 5ನೇ ಜ್ಯುವೆಲರಿ ರಿಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ ಪೇಮೆಂಟ್ ಮಾಡಿದ್ದೀವಿ, ಅದಕ್ಕೆ ರಿಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೆಬಿಟ್ 1,000 ಟು ಬ್ಯಾಂಕ್ ಅಕೌಂಟ್ 1,000 ಬೀಯಿಂಗ್ ಎಕ್ಸ್ಪೆನ್ಸಸ್ ಪೇ, ಕರೆಕ್ಟ್ ಏನಪ್ಪ? ನೆಕ್ಸ್ಟ್ ಎಂಟ್ರಿ, ಮಿಷಿನರಿ ವ್ಯಾಲ್ಯೂ ಬೇಕು ಅಂತ 10,000 ರೂಪಾಯಿ ಜಾಸ್ತಿ ತೋರಿಸಿದ್ರೆ ಕಡಿಮೆ ಮಾಡೋಣ. ಈಗ ಒಟ್ಟು ಎಷ್ಟು ಅಮೌಂಟ್ ಇದೆ ಅಂದ್ರೆ ಇಲ್ಲಿ 50,000 ಇದೆ, ಹಾಗೆ ಇಲ್ಲಿ 3,000 ಇದೆ, ಅಲ್ಲಿಗೆ ಟೋಟಲ್ 53,000 ಇದೆ, ಕರೆಕ್ಟ್ ಏನಪ್ಪ? ಸೊ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಬಿಟ್ 53,000. ಇದರಲ್ಲಿ ಫಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಷ್ಟಿದೆ ನೋಡೋಣ. ಬ್ಯಾಲೆನ್ಸ್ ಶೀಟ್ ಅಲ್ಲಿ 20,800 ರೂಪಾಯಿನ ಮೈನಸ್ ಮಾಡ, ಅದಾದ್ಮೇಲಿಂದ ಗುಡ್ ವಿಲ್ ಇದೆ, ಗುಡ್ ವಿಲ್ ಮುಂಚೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಇದೆ 1,500, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 1,500, ಆಮೇಲೆ ಗುಡ್ ವಿಲ್ 10,000, ಆಮೇಲೆ ಪ್ಲಾಂಟ್ ಅಂಡ್ ಮೆಷಿನರಿನ ಬೇಕು ಅಂತ 10,000 ಜಾಸ್ತಿ ತೋರಿಸಿದ್ದ, ಈಗ ಕಡಿಮೆ ಮಾಡೋಣ. ಅಲ್ಲಿಗೆ ಒಟ್ಟು 10,700 ಕ್ಯಾಪಿಟಲ್ ರಿಸರ್ವ್ ಗೆ ಅರ್ಥ ಇದೆ ಏನಪ್ಪ? ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಬೀಯಿಂಗ್, ಇದನ್ನ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕರೆಯೋಣ. ಬೀಯಿಂಗ್ ಅಬೌವ್ ಅಸೆಟ್ಸ್ ಎಲಿಮಿನೇಟೆಡ್ ಈಗ ರಿಕನ್ಸ್ಟ್ರಕ್ಷನ್ ಬ್ಯಾಲೆನ್ಸ್ ಶೀಟ್ ಮಾಡ್ಬೇಕು, ಕರೆಕ್ಟ್ ಏನಪ್ಪ? ರಿಕನ್ಸ್ಟ್ರಕ್ಟೆಡ್ ಬ್ಯಾಲೆನ್ಸ್ ಶೀಟ್, ಬ್ಯಾಲೆನ್ಸ್ ಶೀಟ್ ಆರಾಮಾಗೋಣ, ಚಿಂತೆ ಏನಿಲ್ಲ, ಓಕೆನಾ? ಬ್ಯಾಲೆನ್ಸ್ ಶೀಟ್ ಮಾಡೋದು ಬಹಳ ಸುಲಭ, ಕರೆಕ್ಟಾ? ಈಕ್ವಿಟಿ ಅಂಡ್ ಲಯಬಿಲಿಟಿ, ಇದರಲ್ಲಿ ಶೇರ್ ಕ್ಯಾಪಿಟಲ್ ನೋಡಿ. ಶೇರ್ ಕ್ಯಾಪಿಟಲ್ ಅಲ್ಲಿ 10,000 ಈಕ್ವಿಟಿ ಶೇರ್ಸ್ ಆಫ್ ಟೆನೀಸ್ 5 ಪೇಯ್ಡ್, ಕರೆಕ್ಟಾ? ಎಷ್ಟಾಯ್ತು? 50,000 ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಇಲ್ಲಿ ನ್ಯೂ ಈಕ್ವಿಟಿ ಶೇರ್ಸ್ ಎಷ್ಟಿದೆ ಅಷ್ಟು ಅಮೌಂಟ್ ಆಯ್ತಾ? ಎರಡನೇ ಇನ್ನೊಂದು ರಿಸರ್ವ್ಸ್ ಅಂಡ್ ಸರ್ಪ್ಲಸ್, ಪ್ರಿಫರೆನ್ಸ್ ಶೇರ್ಸ್ ಇಲ್ಲ, ಇಲ್ಲ ಎರಡ್ ಸತಿ ಈಕ್ವಿಟಿ ಶೇರ್ಸ್ ಹೌದಲ್ವಾ? ನೋಡಿ ಇಲ್ಲಿ ಹಾಗಾದ್ರೆ ಒಟ್ಟು 10,000 ಬದಲು 16,500 ಶೇರ್ಸ್ ಮಾಡ, ಇಲ್ಲಿ 82,000 ರೂಪಾಯಿ ಮಾಡ, 82,500 ರೂಪಾಯಿ. ಯಾಕೆ ಅಂದ್ರೆ ಇಲ್ಲಿ ಹೊಸ ಶೇರ್ಸ್ 6,500, ಹಳೆ ಶೇರ್ಸ್ 10,000, ಒಟ್ಟು ಎಷ್ಟಾಯ್ತು? 16,500 ಶೇರ್ಸ್, 10 ರೂಪಾಯಿ ಪ್ರಕಾರ 5 ರೂಪಾಯಿ ಪೇಮೆಂಟ್ ಮಾಡಿದ್ರು. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಕ್ಯಾಪಿಟಲ್ ರಿಸರ್ವ್ ಅಂತಿದೆ, ಎಷ್ಟಿದೆ? 10,700 ಇದೆ. ಇನ್ನ ನಾನ್ ಕರೆಂಟ್ ಲಯಬಿಲಿಟಿ, ಇದರಲ್ಲಿ ಡಿಬೆಂಚರ್ಸ್ ಏನು ಇಲ್ಲ, ಸೊ ಎಂತದ್ದು ಇಲ್ಲ. ಕರೆಂಟ್ ಲಯಬಿಲಿಟಿ ಇದರಲ್ಲಿ ಕ್ರೆಡಿಟ್ ಆರ್ಸು ಇಲ್ಲ, ಬ್ಯಾಂಕ್ ಓವರ್ ಡ್ರಾಫ್ಟ್ ಇಲ್ಲ, ಎಂತದೂ ಇಲ್ಲ, ಕರೆಕ್ಟಾ? ಯಾಕೆಂದ್ರೆ ಎಲ್ರಿಗೂ ಕೊಟ್ಟಾಯ್ತು. ಕ್ರೆಡಿಟ್ ಆರ್ಸ್ಗೆ 12,000 ಕೊಟ್ಟಿದೀವಿ, 3,000 ಬಿಟ್ಕೊಟ್ಟಿದ್ವಿ, ಅವ್ರಿಗೂ ಮನೆ ಕಳಿಸ್ಬಿಟ್ವಿ. ಬ್ಯಾಂಕ್ ಓವರ್ ಡ್ರಾಫ್ಟ್ ಫುಲ್ ಪೇಮೆಂಟ್ ಮಾಡ್ಬಿಟ್ವಿ, ಅವ್ರಿಗೂ ಮನೆ ಕಳಿಸ್ಬಿಟ್ವಿ. ಈಗ ಟೋಟಲ್ 92,200 ಅಲ್ಲಿಗೆ ಬ್ಯಾಲೆನ್ಸ್ ಶೀಟ್ ಟೋಟಲ್ ಇಷ್ಟು ಬಂತು, ಕರೆಕ್ಟ್ ಏನಪ್ಪ? ಈಗ ಅಸೆಟ್ ಸೈಡ್ ನೋಡೋಣ. ಅಸೆಟ್ ಸೈಡ್ ಅಲ್ಲಿ ನಾನ್ ಕರೆಂಟ್ ಲಯಬಿಲಿಟಿ, ಕರೆಂಟ್ ಅಸೆಟ್ಸ್ ಅಥವಾ ಫಿಕ್ಸ್ಡ್ ಅಸೆಟ್ಸ್, ಇದರಲ್ಲಿ ನಮಗೆ ಬಿಲ್ಡಿಂಗ್ ಇದೆ, ಇದು ಏನು ಚೇಂಜ್ ಆಗಿಲ್ಲ, ಇದು ಟ್ಯಾಂಜಿಬಲ್ ಅಸೆಟ್ಸ್.
ಕರೆಕ್ಟಾ? ಕರೆಕ್ಟ್. 20,500 ರೂಪಾಯಿ ಹಾಗೆ ಉಳಿಯುತ್ತೆ. ಮಷಿನರಿ 50,850, ಇದು 50,850, ಇದನ್ನು ಏನು ಚೇಂಜ್ ಆಗಿಲ್ಲ, ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. 50,850 10,000 ರೂಪಾಯಿ ಮಷಿನರಿ ಕಡಿಮೆ ಆಯ್ತು, ಓವರ್ ವ್ಯಾಲ್ಯೂ ಆಗುತ್ತೆ, ಓವರ್ ವ್ಯಾಲ್ಯೂ ಆಯ್ತು. ಅದಕ್ಕೆ ಈಗ ನಾರ್ಮಲ್ ವ್ಯಾಲ್ಯೂ ತರ್ತಾ ಇದೆ, ಕರೆಕ್ಟಾ? ನೆಕ್ಸ್ಟ್ ಇಂಟ್ಯಾಂಜಿಬಲ್ ಅಸೆಟ್ಸ್. ಇಂಟ್ಯಾಂಜಿಬಲ್ ಅಸೆಟ್ಸ್ ಅಲ್ಲಿ ಗುಡ್ ವಿಲ್ ಕಂಪ್ಲೀಟ್ ಏನ್ ಮಾಡಿದೀವಿ, ರಿಟರ್ನ್ ಆಫ್ ಬಿಸಾಕಿದೀವಿ. ಮೂರನೇದು ಕರೆಂಟ್ ಅಸೆಟ್ಸ್. ಕರೆಂಟ್ ಅಸೆಟ್ಸ್ ಅಲ್ಲಿ ಸ್ಟಾಕ್ ಇದೆ, ಸ್ಟಾಕ್ 10,275, ಡೆಟಾರ್ಸ್ 15,000 rupees. ಈಗ ಕ್ಯಾಶ್, ಇದೊಂದು ಪಾಯಿಂಟ್ ಇಂಪಾರ್ಟೆಂಟ್. ನಮ್ಮ ಹತ್ರ 1,500 ಕ್ಯಾಶ್ ಇತ್ತು, ಹೊಸದಾಗಿ ಇಶ್ಯೂ ಮಾಡಿರೋದ್ರಿಂದ ನಮಗೆ 32,500 ರೂಪಾಯಿ ದುಡ್ಡು ಬಂದಿತ್ತು, ಅಲ್ಲಿಗೆ ಒಟ್ಟು 34,000 ರೂಪಾಯಿ ದುಡ್ಡು ಇತ್ತು, ಕರೆಕ್ಟ್ ಏನಪ್ಪ? ಅದರಲ್ಲಿ ಕ್ರೆಡಿಟರ್ಸ್ಗೆ 12,000 ರೂಪಾಯಿ ಪೇಮೆಂಟ್ ಮಾಡಿದ್ವಿ, ಬ್ಯಾಂಕ್ ಓವರ್ ಡ್ರಾಫ್ಟ್ಗೆ 15,425 rupees ಪೇಮೆಂಟ್ ಮಾಡಿದ್ವಿ, ಎಕ್ಸ್ಪೆನ್ಸಸ್ಗೆ ಅಂತ ಹೇಳಿ 1,000 rupees ಬೇಕು. ಇಲ್ಲಿ ಎಕ್ಸ್ಪೆನ್ಸಸ್ ಬೇರೆ ಇದೆ, ಇನ್ನೊಂದು ರಿಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್. ಇಲ್ಲಿ ರಿಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ 1,000 rupees ಹಾಕಿದ್ರು ಮಾಡಬೇಕು. ಇಲ್ಲಿಗೆ ಇದು 9,700, ಇದು 92,200, ಓಕೆನಾ? ಅಲ್ಲಿಗೆ 1,000 rupees ಟೋಟಲ್ ಪೇಮೆಂಟ್ ಆಗಿರೋದು ಎಷ್ಟಪ್ಪ ಅಂದ್ರೆ 28,425 ರೂಪಾಯಿ ಹೋಗಿದೆ. ಹೋದ್ರೆ 5,575 ರೂಪಾಯಿ ದುಡ್ಡಿದೆ, ಓಕೆ ಏನಪ್ಪ? ಇಷ್ಟಲ್ವಾ, ಇನ್ನೇನು ಇಲ್ಲಲ್ವಾ? ಈಗ ಟೋಟಲ್ ಮಾಡಿದ್ರೆ 10, 20, 9, 17, 22, 7, 12, 4, 8, 10 ನೋಡ 92,200 ಕರೆಕ್ಟ್ ಆಗಿದೆ. ನೋಡಿ, ರಿಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ ಗೆ ಜರ್ನಲ್ ಎಂಟ್ರಿ ನಲ್ಲಿ ರೈಟ್ ಆಫ್ ಮಾಡಬೇಕು, ಓಕೆನಾ? ಅಲ್ಲ, ಪೇಮೆಂಟ್ ಮಾಡಿದ್ರು ಲಾಸ್ಟ್ ಮಿನಿಟ್ ಪೇಮೆಂಟ್ ಮಾಡಿದೀವಿ, ಅದು ಕ್ಯಾಶ್ ಕಡಿಮೆ ಆಗಿದೆ, ಅರ್ಥ ಆಗ್ತಿದ್ಯಾ? ಬಟ್ ಅದು ದುಡ್ಡು ಯಾವ್ದ್ರಲ್ಲಿ ಹೋಗುತ್ತೆ? ರಿಡಕ್ಷನ್ ಅಲ್ಲಿ ಹೋಗುತ್ತೆ, ಅರ್ಥ ಆಗ್ತಿದ್ಯಾ? ಇದು ಕಂಪಲ್ಸರಿ ಆಗಿ ದಯವಿಟ್ಟು ಈ ರಿಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ ಎಲ್ಲಾ ಕಡೆಗೂ ಕನ್ಫ್ಯೂಸ್ ಆಗುತ್ತೆ. ಇದೊಂದು ಸ್ಟಾರ್ ಮಾರ್ಕ್ ಹಾಕಲ್ಲ ಇಲ್ಲಿ, ಓಕೆ?